ಫೇಮಸ್ ಯೂಟ್ಯೂಬರ್ ಈಗ ರೇಪ್ ಆರೋಪಿ, ಬಾಚಿ ಬಾಚಿ ಹಣ ಕೊಡ್ತಿದ್ದ ಹರ್ಷ ಸಾಯಿಗೆ ಟ್ರಬಲ್. ಕಂಡು ಕಂಡವರಿಗೆ ಬಾಚಿ ಬಾಚಿ ಹಣವನ್ನ ಕೊಡ್ತಿದ್ದಂತಹ ಹರ್ಷ ಸಾಯಿ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿನ ಅತಿಥಿಯಾಗೋದು ಫಿಕ್ಸ್ ಆಗಿದೆ. ಆತ ಮಾಡಿದ್ದ ಕೆಲಸಕ್ಕೆ ಆತನಿಗೆ ಜೈಲು ಕಂಬಿ ಕಾಣಿಸ್ತಾ ಇದೆ. ಹೌದು, ತೆಲುಗಿನ ಜನಪ್ರಿಯ ಯೂಟ್ಯೂಬರ್ ಆಗಿರುವಂತಹ ಹರ್ಷ ಸಾಯಿ ವಿರುದ್ಧ ಹೈದರಾಬಾದ್ನ ನರಸಂಗಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲೆಯಾಗಿದೆ. ಇತ್ತೀಚೆಗೆ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧವೂ ಕೂಡ ರೇಪ್ ಕೇಸ್ ದಾಖಲೆಯಾಗಿತ್ತು. ಈ ಘಟನೆಯ ನಡುವೆಯೇ ಇದೀಗ ಯೂಟ್ಯೂಬರ್ ಹರ್ಷ ಸಾಯಿ ವಿರುದ್ಧವೂ ಕೂಡ ಅತ್ಯಾಚಾರ ಹಾಗೂ ವಂಚನೆ ಆರೋಪ ಕೇಳಿಬಂದಿದೆ. ಪ್ರೀತಿ ಹಾಗೂ ಮದುವೆ ಹೆಸರಿನಲ್ಲಿ ಹರ್ಷ ಸಾಯಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಖ್ಯಾತ ನಟಿಯೊಬ್ಳು ದೂರನ್ನ ನೀಡಿದ್ದಾರೆ. ಹರ್ಷ ಸಾಯಿ ರೇಪ್ ಮಾಡಿರೋದ್ರ ಜೊತೆಗೆ 2 ಕೋಟಿ ರೂಪಾಯಿ ಹಣವನ್ನ ಪಡೆದು ವಂಚಿಸಿದ್ದಾನಂತೆ. ಮದುವೆಯಾಗುವುದಾಗಿ ನಂಬಿಸಿ ಹರ್ಷ ಸಾಯಿ ಹಲವು ಬಾರಿ ಸಂತ್ರಸ್ತೆಯ ಮೇಲೆ ಲೈಂಗಿಕ ಕಿರುಕುಳವನ್ನ ನಡೆಸಿದಂತೆ. ಈ ವೇಳೆ ನಟಿಯ ನಗ್ನ ಚಿತ್ರವನ್ನ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಎನ್ನುವಂಥದ್ದನ್ನ ಕೂಡ ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ದಾಳೆ. ಇದೇ ಕೇಸ್ನಲ್ಲಿ ಹರ್ಷ ಸಾಯಿ ಅವರ ತಂದೆ ರಾಧಾಕೃಷ್ಣ ಅವರ ಕೈವಾಡವೂ ಇದೆ ಅಂತ ಹೇಳಿ ಸಂತ್ರಸ್ತೆ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಪೊಲೀಸರು ಹರ್ಷ ಸಾಯಿ ತಂದೆ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದ್ದಾರೆ. ಹರ್ಷ ಸಾಯಿ ಯೂಟ್ಯೂಬ್ನಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚಾಗಿ ಚಂದಾದಾರರನ್ನ ಹೊಂದಿದ್ದ. ಬಡವರಿಗೆ ಸಹಾಯ ಮಾಡುವಂತಹ ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದ. ಆತ ಫೇಮಸ್ ಕೂಡ ಆಗಿದ್ದ. ಹರ್ಷ ಹೇಗೆ ಹಣ ಸಂಪಾದನೆ ಮಾಡ್ತಾರೆ ಎನ್ನುವಂತಹ ವಿಚಾರಕ್ಕೂ ಕೂಡ ಆತನ ಮೇಲೆ ಕೇಸ್ ದಾಖಲೆ ಆಗಿತ್ತು. ಇದೀಗ ಅತ್ಯಾಚಾರ ಎನ್ನುವಂತಹ ಗಂಭೀರ ಆರೋಪವನ್ನ ಹರ್ಷ ಸಾಯಿ ಎದುರಿಸ್ತಾ ಇದ್ದಾನೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಒದಗಿಸುವಂತೆ ಸಂತ್ರಸ್ತೆಗೆ ತಿಳಿಸಿದ್ದಾರೆ. ಜನಸಾಮಾನ್ಯರಿಗೆ ಆರ್ಥಿಕ ಸಹಾಯ ಮಾಡುವ ಮಾನವೀಯತೆ ಮೆರೆಯುವ ಅಂತಹ ವಿಡಿಯೋಗಳ ಮೂಲಕ ಯೂಟ್ಯೂಬರ್ ಆಗಿರುವಂತಹ ಹರ್ಷ ಸಾಯಿ ಜನಪ್ರಿಯತೆಯನ್ನ ಕೂಡ ಹೊಂದಿದ್ದ. ಈ ವಿಚಾರವನ್ನ ಬದಿಗಿಟ್ರೆ ಆತ ಇಷ್ಟೊಂದು ಹಣವನ್ನ ಎಲ್ಲಿಂದ ತರ್ತಿದ್ದ ಎನ್ನುವಂತಹ ಚರ್ಚೆ ಕೂಡ ಕಾಮನ್ ಆಗಿ ನಡೀತಾ ಇತ್ತು. ಅಕ್ರಮ ಬೆಟ್ಟಿಂಗ್ ಆಪ್ಗಳನ್ನ ನಡೆಸುತ್ತಿದ್ದಾನೆ ಎನ್ನುವಂತಹ ಆರೋಪವನ್ನು ಕೂಡ ಆತ ಎದುರಿಸ್ತಾ ಇದ್ದ. ಮೆಗಾ ಸಿನಿಮಾಕ್ಕೆ ಸಂತ್ರಸ್ತೆಗೆ ನಿರ್ಮಾಪಕಿ. ಹೌದು, ರಸ್ತೆಯಲ್ಲಿ ಸಿಕ್ಕವರಿಗೆ ಹಣ ಹಂಚುವಂತಹ ಈ ಒಂದು ವಿಡಿಯೋಗಳನ್ನ ಮಾಡಿಕೊಂಡು ಆತ ಫೇಮಸ್ ಆಗಿದ್ದ. ಆತನ ವಿರುದ್ಧ ಈ ಮೊದಲು ಕೂಡ ದೂರು ದಾಖಲೆ ಆಗಿತ್ತು. ಜೈಲಿಗೂ ಕೂಡ ಹರ್ಷ ಸಾಯಿ ಹೋಗಿ ಬಂದಿದ್ದ. ಯೂಟ್ಯೂಬರ್ ಕಮ್ ಪ್ರಭಾವಿಯಾಗಿ ಜನಪ್ರಿಯತೆಯನ್ನ ಹೊಂದಿರುವಂತಹ ಹರ್ಷ ಸಾಯಿ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದ. ಇತ್ತೀಚೆಗೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇರುವಂತಹ ಮೇಘಾ ಎನ್ನುವಂತಹ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆತ ಕಾಣಿಸಿಕೊಂಡಿದ್ದ. ಆ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗಿದೆ. ಅಚ್ಚರಿಯ ವಿಚಾರ ಏನು ಅಂತಂದ್ರೆ, ಆ ಸಿನಿಮಾದ ನಿರ್ಮಾಣ ಮಾಡಿದ್ದು ಕೂಡ ದೂರು ನೀಡಿದ್ದಂತಹ ಸಂತ್ರಸ್ತೆಯೇ. ಈಗ ಅದೇ ನಟಿ ಹರ್ಷ ಸಾಯಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಹೊರಿಸಿದ್ದಾಳೆ.